ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ 2022 ಅಕ್ಟೋಬರ್ ತಿಂಗಳಲ್ಲಿ ಬರತಕ್ಕಂತಹ ಕಟಕ ರಾಶಿಯವರ ರಾಶಿಫಲ ಯಾವ ಪ್ರಕಾರದಲ್ಲಿದೆ, ನಿಮಗೆ ಈ ತಿಂಗಳಲ್ಲಿ ಏನೆಲ್ಲ ಲಾಭಗಳಿದೆ, ಏನೆಲ್ಲ ನಷ್ಟಗಳಿದೆ, ಪ್ಲಸ್ ಏನಿದೆ, ಮೈನಸ್ ಏನಿದೆ, ನಿಮಗಿರ್ತಕ್ಕಂಥ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಪರಿಹಾರಗಳೇನಿದೆ ಅನ್ನುವಂತಹ ಸಂಪೂರ್ಣವಾದಂಥ ಮಾಹಿತಿ ಬಹಳ ಸರಳವಾಗಿ ನಾನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೇನೆ. ವಿಡಿಯೋ ಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮಗೆ ಏನಿದೆ ಆ ವಿಡಿಯೋದಲ್ಲಿ ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋದ ಪ್ರಯೋಜನ ಖಂಡಿತವಾಗಿಯೂ ನಿಮಗೆ ಆಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ಮತ್ತು ನೀವು ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ನೀವು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ನೀವು ಒಂದೇ ಚಾನಲಲ್ಲಿ ವೀಕ್ಷಣೆ ಮಾಡ್ಬೋದು. ವೀಕ್ಷಕರೇ, ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ದಯಾಮಯನಾದ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಆನಂದವಾಗಿ ಸಂತೃಪ್ತಿದಾಯಕವಾಗಿರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಕಟಕ ರಾಶಿಯವರ ಜನ್ಮ ನಕ್ಷತ್ರಗಳು ಪೂರ್ವಾಷಾಢ ನಕ್ಷತ್ರದ 4ನೇ ಚರಣ, ಪುನರ್ವಸು ನಕ್ಷತ್ರದ 4ನೇ ಚರಣ, ಪುಷ್ಯ ನಕ್ಷತ್ರದ 4 ಚರಣಗಳು, ಆಶ್ಲೇಷ ನಕ್ಷತ್ರದ 4 ಚರಣಗಳು ಸೇರಿರುವಂತಹ ಕಟಕ ರಾಶಿ. ಕಟಕ ರಾಶಿಯವರ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುವಂಥದ್ದು, ಅದೃಷ್ಟ ದೇವತೆ ಮಹಾಶಿವ ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿಗಳು ವೃಶ್ಚಿಕ, ಮೀನ, ತುಲಾ, ಆದರೆ ಶತ್ರು ರಾಶಿ ಮೇಷ, ಸಿಂಹ, ಧನಸ್ಸು ಮತ್ತು ಮಿಥುನ್ ರಾಶಿ ಆಗಿರತಕ್ಕಂಥದ್ದು. ನಾನು ನಿಮಗೆ ಅಕ್ಟೋಬರ್ ತಿಂಗಳ ಫಲವನ್ನು ತಿಳಿಸ್ತಾ ಇರೋದ್ರಿಂದ ಅಕ್ಟೋಬರ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭ ಕಾರಕವಾಗಿದೆ, 5ನೇ ತಾರೀಕು, 3ನೇ ತಾರೀಕು, 10ನೇ ತಾರೀಕು, 21, 22, 31ನೇ ತಾರೀಕು ನಿಮಗೆ ತುಂಬ ಲಾಭದಾಯಕವಾದ ಅನುಕೂಲಕರವಾಗಿರತಕ್ಕಂತಹ ದಿನಗಳು ಈ ಅಕ್ಟೋಬರ್ ತಿಂಗಳಲ್ಲಿ ಅಂತ ಹೇಳ್ಬೋದು. ನೋಡಿ, ಈ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದು ವಿಷಯದಲ್ಲಿ ಏನಾಗುತ್ತೆ, ಮಾನಸಿಕವಾಗಿರತಕ್ಕಂತಹ ಒತ್ತಡಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಸ್ಟ್ರೆಸ್ ಅನ್ನುವಂಥದ್ದಿರುತ್ತೆ, ಬೇಸರ ಅನ್ನುವಂಥದ್ದಿರುತ್ತೆ, ನೋವು ಅನ್ನುವಂಥದ್ದಿರುತ್ತೆ, ಗೊಂದಲ ಅನ್ನುವಂಥದ್ದಿರುತ್ತೆ. ಇದನ್ನೆಲ್ಲ ಯಾವ ರೀತಿ ನಾನು ಸರಿಪಡಿಸಲಿ ಅನ್ನುವಂತಹ ಒಂದಿಷ್ಟು ತೊಳಲಾಟಗಳು, ಗೊಂದಲಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೇ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಲೆ ನೀವು ಆ ಕ್ಷೇತ್ರದಲ್ಲಿ ನುರಿತಿರುವಂಥ ವ್ಯಕ್ತಿಗಳ ಹತ್ರ ಆಗಿರ್ಬೋದು, ಮನೆಯಲ್ಲಿರುವಂಥ ಹಿರಿಯರ ಜೊತೆ ಆಗಿರ್ಬೋದು, ಅಷ್ಟು ಆಗಲಿಲ್ವಾ, ನಿಮ್ಮ ಮನಸ್ಸಿನಲ್ಲಿ ನೀವೇ ಒಂದು ಟೈಮ್ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ರೆ ಸಾಕು, ನೀವು ದೃಢವಾದ ಅಚಲವಾದ ನಿರ್ಣಯವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ನೋಡಿ, ಯಾಕಂತಂದರೆ ನಿಮಗಿರ್ತಕ್ಕಂಥ ಹಣಕಾಸಿನ ತೊಂದರೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಕ್ಕಂಥದ್ದು, ಒತ್ತಡಗಳು ಏನಿದೆಯಲ್ಲ ಆ ಒತ್ತಡಗಳು ನಿಮಗೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು. ಯಾವುದೋ ಒಂದು ಮೂಲದಿಂದ ನಿಮಗೆ ಹಣಕಾಸಿನ ಯೋಗ ಇರತಕ್ಕಂಥದ್ದು, ಆ ಒಂದು ಯೋಗದಿಂದ ನಿಮಗಿರ್ತಕ್ಕಂಥ ಒತ್ತಡಗಳು ಕಡಿಮೆ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಬಹಳಷ್ಟು ಸಂತೋಷದ ವಾತಾವರಣ ಇರತಕ್ಕಂಥದ್ದು, ಬಹಳಷ್ಟು ನೆಮ್ಮದಿಯಾಗಿರ್ತೀರಿ. ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರತಕ್ಕಂಥದ್ದು, ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಇರತಕ್ಕಂಥದ್ದು, ಬಹಳಷ್ಟು ಇದು ಒಳ್ಳೆಯ ಬೆಳವಣಿಗೆ ಕಟಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಅಂತ ಹೇಳ್ಬೋದು. ಇನ್ನು ಈ ರಾಜಕೀಯವಾಗಿ ಅಂದರೆ ಸಂಘಗಳು, ಸಂಸ್ಥೆಗಳು, ಯಾವುದೋ ಒಂದು ಗುಂಪುಗಳು ಅಥವಾ ರಾಜಕೀಯದಲ್ಲೋ ಏನೋ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ನಿರ್ವಹಿಸ್ತಕ್ಕಂಥ ಅವಕಾಶಗಳಿದೆ, ಅಂಥ ಸ್ಥಾನಮಾನಗಳು ಕೂಡ ನಿಮಗೆ ಒದಗಿ ಬರುವಂತಹ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಖಂಡಿತ ಅದರಲ್ಲಿ ಲಾಭ ಇರತಕ್ಕಂಥದ್ದು, ಅವಕಾಶಗಳು ತುಂಬ ಚೆನ್ನಾಗಿರ್ತಕ್ಕಂಥ ಂಥದ್ದು. ಸಣ್ಣ ವ್ಯಾಪಾರ ಇದ್ರೂ ಅದು ದೊಡ್ಡ ಪ್ರಮಾಣದಲ್ಲಿ ಹೋಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಎಂಥ ಒಂದು ರಿಸ್ಕ್ ಇರತಕ್ಕಂಥ ಕೆಲಸಗಳು ಕೂಡ ನೀವು ಸರಳವಾಗಿ ನಿಭಾಯಿಸ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನು ಇದು ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲ. ಇನ್ನು ಕೆಲವೊಂದು ವಿವಾದಗಳಿದ್ದರೂ ಕೂಡ ಆ ವಿವಾದಗಳು ಕೂಡ ನೀವು ಈ ತಿಂಗಳಲ್ಲಿ ಸರಿ ಮಾಡ್ಕೊಂಡ್ಬಿಡ್ತೀರಿ. ಯಾವುದೋ ಬಂಧು ಬಾಂಧವರ ಮಧ್ಯದಲ್ಲಿದೆ, ಫ್ರೆಂಡ್ಶಿಪ್ ಮಧ್ಯದಲ್ಲಿದೆ, ಕೆಲಸದಲ್ಲಿದೆ, ಏನೇ ಒಂದು ಈ ತಿಂಗಳ ಪ್ರಾರಂಭದಲ್ಲಿ ಭಾಳಷ್ಟು ಗೊಂದಲಗಳಿರ್ತವೆ, ಭಾಳಷ್ಟು ಫ್ರೆಷರ್ ಇರುತ್ತೆ, ಅದನ್ನೆಲ್ಲವನ್ನು ಕೂಡ ನೀವು ಈಸಿಯಾಗಿ ದಾಟ್ತೀರಿ, ಅದನ್ನೆಲ್ಲವನ್ನು ಸಮರ್ಥವಾಗಿ ನೀವು ನಿಭಾಯಿಸ್ತಕ್ಕಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಾಣಬಹುದು. ಕೃಷಿಕರಿಗೆ ಬಹಳಷ್ಟು ಒಳ್ಳೆಯ ಯೋಗ ಇರತಕ್ಕಂಥದ್ದು. ಎಲ್ಲ ಥರದ ವ್ಯಾಪಾರಿಗಳಿಗೆ ಈ ತಿಂಗಳಲ್ಲಿ, ವ್ಯಾಪಾರಿಗಳಿಗೆ ಬಹಳಷ್ಟು ಉತ್ತಮವಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಳ್ಳೆಯ ಫಲ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ, ಕೆಲವೊಂದು
ವಾಯು ಶೀತ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳಿದೆ. ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಇನ್ನೂ ಕೆಲವೊಂದು ಮುಖ್ಯವಾದಂಥ ಕ್ಷೇತ್ರಗಳಲ್ಲಿ ನಿಮಗೆ ಲಾಭಾಂಶಗಳು ಕಂಡು ಬರುವಂಥದ್ದು, ಕೆಲವೊಂದು ಕ್ಷೇತ್ರದಲ್ಲಿ ನೀವು ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸುವಂಥದ್ದು ಬಾಕಿದೆ. ಅದಕ್ಕಿಂತ ಮುಂಚೆ ಜೆ ಬಿ ಪ್ರೆಡಿಕ್ಷನ್ಸ್ ಅವರು ನೀಡ್ತಾ ಇರತಕ್ಕಂಥ ಒಂದು ಜಾತಕದ ಬಗ್ಗೆ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂಥ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8951490808. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಈ ಒಂದು ಜಾತಕ ಏನಿದೆಯಲ್ಲ ಬಹಳಷ್ಟು ನಿಖರವಾಗಿರ್ತಕ್ಕಂಥದ್ದು, ಮತ್ತು ನೀವು ಸುಲಭವಾಗಿ ನೀವೇ ಸರಳವಾಗಿ ಓದ್ಕೋಬಹುದು. ಬಹಳ ಸುಲಭವಾಗಿದೆ ಈ ಜಾತಕ. ಯಾಕಂತಂದರೆ ಈಗ ನಾವು ಹೇಳುವಂಥ ಒಂದು ಫಲಕ್ಕೂ ಮತ್ತು ನೀವು ವೈಯಕ್ತಿಕವಾಗಿ ನಿಮ್ಮದೇ ಆದಂಥ ಒಂದು ಜಾತಕ ತರಿಸಿಕೊಂಡು ನೋಡಿದಾಗ ಬಹಳಷ್ಟು ವ್ಯತ್ಯಾಸಗಳನ್ನು ನೀವು ಕಾಣಬಹುದು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ, ಈಗಲೇ ಆರ್ಡರ್ ಮಾಡಿ ಅಂತಲೂ ಕೂಡ ಹೇಳ್ತಾ ಬನ್ನಿ. ಹಾಗಿದ್ದರೆ ಈ ಅಕ್ಟೋಬರ್ ತಿಂಗಳ ಮುಂದಿನ ಫಲವನ್ನು ನೋಡೋಣ ಕಟಕರಾಶಿಯವ್ರದ್ದು. ನೋಡಿ, ಬಹಳಷ್ಟು ಉತ್ಸಾಹ ಅನ್ನುವಂಥದ್ದು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಯಾಕಂತಂದರೆ ನಿಮಗೆ ಆಕಸ್ಮಿಕವಾಗಿರ್ತಕ್ಕಂಥ ಧನಲಾಭ ಇರತಕ್ಕಂಥ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ನೀವೇ ನಿರೀಕ್ಷೆ ಮಾಡಿರ್ತೀರಿ, ಆ ನಿರೀಕ್ಷೆಗೂ ಮೀರಿ ನಿಮಗೆ ಪ್ರಗತಿಯಾಗುವಂತಹ ಸಂಭವಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ನನಗಂತೂ ಖುಷಿ ಆಗ್ತಾ ಇದೆ, ಬಹಳ ಒಳ್ಳೆಯದಿದೆ. ವಿದ್ಯಾರ್ಥಿಗಳಿಗೆ ಬಹಳ ಯಶಸ್ಸು ಇರತಕ್ಕಂಥದ್ದು, ಪ್ರೇಮಿಗಳಿಗೆ ಸಂತೋಷ ಇರತಕ್ಕಂಥದ್ದು, ಉದ್ಯೋಗಿಗಳಿಗೆ ಗೌರವಗಳು ಸಿಗತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತು ಕೆಲವೊಂದು ಜನ ದೊಡ್ಡ ವ್ಯಕ್ತಿಗಳಿಗೆ, VVIPಗಳಿಗೆ, ನಿಮಗಿಂತ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಭೇಟಿಯಾಗುವಂಥದ್ದು, ಅವರ ಸಂಪರ್ಕವನ್ನು ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದು, ಶುಭ ಸಮಾಚಾರಗಳನ್ನು ಕೇಳ್ತಕ್ಕಂಥ ಸಾಧ್ಯತೆಗಳಿದೆ. ತಂತ್ರಜ್ಞಾನಗಳಿಂದ ಕೆಲವೊಂದು ವ್ಯಾಪಾರವನ್ನು ನೀವು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು. ಇನ್ನು ಕೆಲವರಿಗೆ ವಿವಾಹ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಮದುವೆ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ದರೆ ಈ ತಿಂಗಳಲ್ಲಿ ಬಹಳಷ್ಟು ನಿಮಗೆ ಅನುಕೂಲವಾದಂಥ ವಾತಾವರಣ ಇದೆ. ಇನ್ನು ಕೆಲವೊಂದು ಜನರಿಗೆ ಸಂತಾನದ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಸಂತಾನದ ಯೋಗಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಫಲ ಇದೆ ಅಂದರೆ 15-30 ತಾರೀಕಿನವರೆಗಿನ ಯಾವ ರೀತಿ ಒಂದು ಫಲ ಇದೆ ಅನ್ನುವಂಥ ನೋಡಿದ್ರೆ ಇಲ್ಲೂ ಕೂಡ ನಿಮಗೆ ಧನಲಾಭ ಇರತಕ್ಕಂಥದ್ದು, ಹಳೆಯ ಸಾಲಗಳೆಲ್ಲವೂ ಕೂಡ ಸರಿಯಾಗುವಂಥದ್ದು, ನೀವು ಯಾರ್ಯಾರಿಗೆ ಸಾಲ ಕೊಡಬೇಕಾ, ಕಮಿಟ್ಮೆಂಟ್ಗಳಿದೆಯಾ, ಅದೆಲ್ಲವೂ ಒಂದು ಹಂತಕ್ಕೆ ಬಂದು ನಿಲ್ಲುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೀರ್ತಿಗಳು, ಪ್ರತಿಷ್ಠೆಗಳು, ಬಹಳಷ್ಟು ಯಶಸ್ಸನ್ನು ನಿಮಗೆ ಸಿಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವಾಹನದಲ್ಲಿ ಎಚ್ಚರಿಕೆಯಿಂದಿರಿ, ವಿದ್ಯುತ್ನಿಂದ ಎಚ್ಚರಿಕೆ ಇರಿ, ಬೆಂಕಿಯಿಂದ ಎಚ್ಚರಿಕೆ ಇರತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರತಕ್ಕಂಥ ವಿಚಾರ. ಇನ್ನು
ಚಿಂತೆಯನ್ನು ಮರೆಯುವಂಥ ಸಾಧ್ಯತೆಗಳು. ಸಹಜವಾಗಿ ನಿಮ್ಮ ಕೈಯಲ್ಲಿ ದುಡ್ಡು ಬಂತು, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಂದರೆ ಸಹಜವಾಗಿ ನಿಮ್ಮ ಚಿಂತೆ ದೂರ ಆಗುವಂತಹ ಸಾಧ್ಯತೆ ಇದೆ. ಅರ್ಧಕ್ಕೆ ನಿಂತಿರತಕ್ಕಂಥ ಮನೆ ಪೂರ್ಣಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ, ಪ್ರೇಮಿಗಳಿಗೆ ಭಾಳಷ್ಟು ಯಶಸ್ಸು ಮತ್ತು ನೆಮ್ಮದಿಯನ್ನು ನೀವು ಈ ತಿಂಗಳಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಬಹಳ ಒಳ್ಳೆಯ ಫಲ ನಿರೀಕ್ಷೆ ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ. ಕಟಕ ರಾಶಿಯವರ ಈ ತಿಂಗಳಲ್ಲಿ ಈ ಎಲ್ಲ ಫಲಗಳು ಸಿಗಬೇಕು, ಸುಲಭವಾಗಿ ಸಿಗಬೇಕು, ಅನುಭವಿಸಬೇಕು ಅನ್ನುವಂಥ ವಿಚಾರಕ್ಕಾಗಿ ದೈವ ಕೃಪೆ ಅನ್ನುವಂಥದ್ದು ಬಹಳಷ್ಟು ಬೇಕೇ ಅಲ್ವಾ. ಅದಕ್ಕಾಗಿಯೇ ಕೆಲವೊಂದು ಪೂಜಾ ಪರಿಹಾರಗಳನ್ನು, ವೈದಿಕ ಪರಿಹಾರಗಳನ್ನು ತಿಳಿಸ್ತಕ್ಕಂಥದ್ದು ಇದೆ. ಅದಕ್ಕಿಂತ ಮುಂಚೆ ಈ ಅಕ್ಟೋಬರ್ ತಿಂಗಳಲ್ಲಿ ಬರತಕ್ಕಂತಹ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ನಲ್ಲಿದೆ. ಮತ್ತು ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀಲಿಕ್ಕೆ ಹೋಗಬೇಡಿ. ವೀಕ್ಷಕರೇ, ಈ ಅಕ್ಟೋಬರ್ ತಿಂಗಳಲ್ಲಿ ಕಟಕ ರಾಶಿಯವರು ಭಾಳ ವಿಶೇಷವಾಗಿ ಮಾಡ್ತಕ್ಕಂತಹದ್ದು ಏನು ಅಂತಂದರೆ, ಶ್ರೀ ಸೂರ್ಯನ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಶ್ರೀ ವಿಷ್ಣು ಗಾಯತ್ರಿ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ದು. ನಿಮಗೆ ಅನುಕೂಲ ಆಯಿತು, ದೇವಾಲಯಕ್ಕೆ ನೀಲಿ ಬಟ್ಟೆ ಅಥವಾ ಎಳ್ಳನ್ನು ದಾನವನ್ನಾಗಿ ನೀಡತಕ್ಕಂಥದ್ದು ನಿಮಗೆ ಬಹಳ ಉತ್ತಮವಾಗಿರತಕ್ಕಂಥ ಫಲವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು. ಇನ್ನು ಸುಲಭವಾಗಿ ಹೇಳಬೇಕಂತಂದರೆ, ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಕುಂಭದಾನದಿಂದ ಬಹಳಷ್ಟು ಶುಭ ಫಲ ತರತಕ್ಕಂಥದ್ದು, ಶ್ರೀ ಲಕ್ಷ್ಮೀ ಪೂಜೆಯಿಂದನೂ ನಿಮಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ದೊರೀತಾ ಇರತಕ್ಕಂಥದ್ದು. ಇದರಲ್ಲಿ ಒಂದೋ ಎರಡೋ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ನೀವು ಪೂಜೆ ಮಾಡಿದ್ದೇ ಆದರೆ, ನಿಮ್ಮ ಕಾಯಕವನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.